ಲೇಟ್ ಆಗುತ್ತೆ ಆಕ್ಚುಲಿ 10 ಗಂಟೆ ಕಿಟಕಿ ಇದ್ದು ಸ್ವಲ್ಪ ಮಿಸ್ ಆಗಿ ಬೇಗ ಹೋಗಿ ವಾಪಸ್ಸು ಸಾರಿ ಅಮೇರಿಕೆ ಮನೆಯಿರುವ ಚಿತ್ರತಂಡ ಹಾಗೂ ಇಲ್ಲಿ ಬಂದಿರುವ ಎಲ್ಲ ಮಾಧ್ಯಮ ಮಿತ್ರರಿಗೆ ಅನ್ನೋದು ನಮಸ್ಕಾರ. ಸಿನಿಮಾ ಬಗ್ಗೆ ಸಿನಿಮಾ ನನ್ನ ಕ್ಯಾರೆಕ್ಟರ್ ಬಗ್ಗೆ ಕಥೆ ಬಗ್ಗೆ ನಿರ್ದೇಶಕರು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಈ ಸಿನಿಮಾ ಜೊತೆ ಜೊತೆಗೆ ಒಂದು ಪ್ರೊಡಕ್ಷನ್ ಹೌಸ್ ಜೊತೆ ಒಂದು ಸಣ್ಣ ಆನಂದ್ ಪಂಪ ಆದಂಥ ಜರ್ನಿ ಇದೆ. ಒಂದೆರಡು ನಿಮಿಷ ಜಾಸ್ತಿ ಮಾತಾಡ್ತೀನಿ. ಅದೇ 2002 ನಾನು ಫಸ್ಟ್ ಅಪ್ಪು ಸರ್ ಸಿನಿಮಾ ನೋಡಿರ್ತೀನಿ. ಆವಾಗ ಅಪ್ಪು ಸರ್ ಇಂಟ್ರೊಡಕ್ಷನ್ ಇಂದಾನೆ ಅಪ್ಪು ಸರ್ದು ಹುಚ್ಚು ಫ್ಯಾನ್. ನಾನು ಅವರು ಸಿನಿಮಾಗಳನ್ನು ಶಿವಮೊಗ್ಗ ಒಂದು ನಾನು ಶಿವಮೊಗ್ಗ ಪುಸ್ತಕ ಅಂತ ಅವರು ಅಪ್ಪು ಸರ್ ಫ್ಯಾನ್ ನೋಡೋದು ಒಂದು ಅಭ್ಯಾಸ. ಅಪ್ಪು ಸರ್ದು ಹುಚ್ಚು ಕ್ರೇಜ್ ಅನ್ಬೋದು. ಒಂದು ಇನ್ಸಿಡೆಂಟ್ ಆಗುತ್ತೆ. ನಮ್ಮ ಅಣ್ಣ ಮಕ್ಕಳು ಇನ್ನೊಬ್ಬರು ಯಾರು ಬಂದಾಗ ಶಿವಮೊಗ್ಗದಿಂದ ಬೆಂಗಳೂರಿಗೆ ಬಂದಿರ್ತಾರೆ. ಅವಾಗ ಮಳೆ ಬರ್ತಾ ಇರುತ್ತೆ. ಅವರೆಲ್ಲ ಮಳೆ ಬರ್ತಿದ್ದಂಥ ಒಂದು ಜಾಗ ನಿಂತಿರ್ತಾರೆ. ಅವ್ರದ್ದು ಕಾರ್ ಬಂದಿರುತ್ತೆ. ಅಪ್ಪು ಸರ್ ಕೆಳಗಿಳಿತಾರೆ. ಇವರು ಯಾಕೆ ಅಪ್ಪು ಸರ್ ಮಾತಾಡಿಸ್ಬೇಕು ಮಾತಾಡಿಸ್ತಾರೆ ಪಾಡಿ ಬರ್ತಿರ್ತಾರೆ. ಅಪ್ಪು ಸರ್ ಹಿಂಗೆ ಬರ್ತಾ ಅಪ್ಪು ಸರ್ ಹಾಯ್ 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 ಅಂತ ಇದು ಅವ್ರಿಗೆ ಹೆಂಗೆ ಅನ್ಸುತ್ತೆ ಅಂದರೆ ಇಷ್ಟ ಮಾಡ್ಬೋದು ನಾವು ನಾವು ಮಾತಾಡಿಸ್ಬಿಟ್ಟು ನಮ್ಮನೆ ಅವ್ರು ಮಾತಾಡಿಸ್ಬಿಟ್ಟು ಅಂತ ತುಂಬ ಗೀಲ್ ಫೀಲ್ ಆಗುತ್ತೆ. ಅದನ್ನು ಬಂದು ಎಕ್ಸ್ಪ್ರೆಸ್ ಮಾಡ್ತಾರೆ. ಆ ಇನ್ಸಿಡೆಂಟ್ ನನಗೆ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅಂದರೆ ಅಪ್ಪು ಸರ್ನ ಪರ್ಸ್ನಲ್ ಆಗಿ ಇರ್ತಾರೆ ನೋಡಬೇಕು ಮಾತಾಡಿಸ್ಬೇಕು ಆ ಥರದೇನೋ ಎಲ್ಲ ಫ್ಯಾನ್ಸ್ಗೂ ಇರ್ತದೆ. ಆ ಥರದ್ದು ಒಂದು ಒಂಥರ ಕ್ರೇಜ್ ಹೆಚ್ಚಾಗ್ತಾ ಹೋಗುತ್ತೆ. ಅದಾದಮೇಲೆ 2007 ಸಿನಿಮಾ ನಟ ಆಗಬೇಕು ಅಂತ ಬಂದಿರ್ಬೋದು. ಸ್ಟಂಟು ಡ್ಯಾನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿ ಫಸ್ಟ್ ಒಂದು ವರ್ಷಕ್ಕೆ ಸಿನಿಮಾ ಸಿಗುತ್ತೆ. ಆ ಸಿನಿಮಾಗೆ ಅಪ್ಪು ಸರ್ ಫಸ್ಟು ಆಡಿಯೋ ರಿಲೀಸ್ ಮಾಡಿಬಿಟ್ಟು ಪಕ್ಕದಲ್ಲೇ ನಿಂತಿರ್ತಾರೆ. ಆ ಮೊಮೆಂಟ್ ಇನ್ನೂ ನೆನಪಿದೆ. ಅವ್ರು ಮಾಡಿದ್ದ ನಕ್ಕಿದ್ದು ಶುದ್ಧಿದ್ದು ಅದಾದಮೇಲೆ ಮಾತಾಡ್ಸೋಕ್ಕಾಗಿಲ್ಲ. ಅಫ್ಕೋರ್ಸ್ ನಾವು ರೇವ್ ಕಮರ್ಸ್ ಅವರು ಅದಾದಮೇಲೆ ಎರಡು ಸಿನಿಮಾ ಮಾಡ್ತಿದ್ದೀನಿ ಸರಿಯಾಗಿ ಬಿಲ್ಡ್ ಮಾಡ್ಕೊಳಕ್ಕಾಗಲ್ಲ ಕರಿಯರ್ನ ದಾರಿ ಸರಿಯಾಗಿ ಕಾಣಿಸಲ್ಲ. ಆಮೇಲೆ ಸೀರಿಯಲ್ ಮಾಡೋಕೆ ಹೋಗ್ತೀನಿ. ಸೀರಿಯಲ್ ಆದಮೇಲೆ ಒಂದಿಷ್ಟು ಸ್ಟೇಮಸ್ ಸ್ಟೆಪ್ಸ್ ಮಾಡ್ತಾ ಒಂದೆರಡು ಒಳ್ಳೆ ಎರಡು ಮೂರು ಒಳ್ಳೆ ಸಿನಿಮಾಗಳು ಮಾಡ್ತೀನಿ. ಅವಾಗ ಚಿಕ್ಕಣ್ಣ ಸ್ವಲ್ಪ ಅಂದ್ಬಿಟ್ಟು ಅಪ್ಪು ಸರ್ ಮೀಟ್ ಮಾಡ್ಬೇಕಂತೆ ಚೂರುಕಟ್ಟೆ ಸಿನಿಮಾ ನೋಡಿದ್ದೆ. ನನಗೆ ಒಂದು ಸೆಕೆಂಡ್ ಪ್ರ್ಯಾಂಕ್ ಮಾಡ್ತಿದ್ರೆ ಅನಿಸುತ್ತೆ. ಬಟ್ ಅವತ್ತೇನೋ ಕಾರಣಕ್ಕೆ ಮೀಟ್ ಮಾಡೋಕ್ಕಾಗಲ್ಲ ಮಿಸ್ ಆಗ್ಬಿಡ್ತು ಅಪರ್ಚುನಿಟಿ. ನಾನು ಅನ್ಕೋತೀನಿ ಅಪ್ಪು ಸರ್ ಮಾಡ್ಬಿಟ್ಟಿದ್ರೆ ನಾನು ಅದ್ರಾಗ ಇನ್ನೊಂದ್ಸರಿ ಚಿಕ್ಕಣ್ಣಪ್ಪ ಮಾಡ್ತಾರೆ ಇವತ್ತು ಅಪ್ಪು ಸರ್ ಕೇಳ್ತಿದ್ದೆ ಫೀಲ್ ಇದೆ ಅನ್ಬಿಟ್ಟು ಅವ್ನು ಹಿಂದಿಟ್ಕೊಂಡು ಕರೀತಿದ್ದಾರೆ ಅಂದರೆ ನೋಡ್ತೀನಿ ಇವತ್ತು ನಾನು ಶೂಟಿಂಗಲ್ಲಿ ಹೋಗ್ತೀನಿ. ಅವ್ರ ಕ್ಯಾಮರಾ ನಾನು ಇವಾಗ ನೆನಪಿದೆ. ಅವರ ಅಜ್ಜಿ ತಾತ ಫೋಟೋ ಇರುತ್ತೆ ಹೂ ಹಾಕಿರ್ತಾರೆ. ತುಂಬ ಒಂಥರ ಎನರ್ಜೆಟಿಕ್ ಇದಿರುತ್ತೆ ವೈಬ್ ಇರುತ್ತೆ ಕೂತ್ಕೋಬೇಕು ಅನ್ಸಲ್ಲ ಒಂಥರ ಮಾತಾಡಿಸಿ ಕೇಳ್ತಾರೆ ಅವರು ಎಲ್ಲಿದ್ದ ಯಾವುದು ಸಿನಿಮಾ ಹೇಗೆ ಇಂಟ್ರೆಸ್ಟು ಇದೆಲ್ಲ ಹೇಗೆ ಕತ್ತಿರಿ ಸ್ಟಂಟ್ ಹೇಗೆ ಮಾಡ್ತೀರಾ. ಹೌದು ಅವ್ರು ಹೇಳ್ತಾರೆ ನಮ್ಮ ಪ್ರೊಡಕ್ಷನ್ ಶುರು ಮಾಡಿದ್ರ ಒಳ್ಳೆ ಕತೆ ಬಂದರೆ ಒಳ್ಳೆ ಸ್ಕ್ರಿಪ್ಟ್ ಬಂದರೆ ಇನ್ಫಾರ್ಮ್ ಮಾಡ್ತೀನಿ ಸಿನಿಮಾ ಮಾಡಿ. ನನಗೆ ನನಗೆ ಯಾವಾಗಲೂ ನಾವು ಅಪ್ಪ ಇಟ್ಟದೆ ನೆನಪು ನೀನೇನು ರಾಜ್ಕುಮಾರ್ ಮಗ ಸಿನಿಮಾಗೆ ಯಾಕೆ ಹೋಗ್ತೀಯ ನೀನೊಬ್ಬ ಸ್ಮಾಲ್ ಟೌನ್ ಗೌರ್ಮೆಂಟ್ ಅಫೀಷಿಯಲ್ ಮಗ ನಿಂಗೆ ಯಾಕೆ ಇವಾಗ ರಾಜ್ಕುಮಾರ್ ಮಗನೇ ನನಗೆ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಅದು ಇಟ್ಸ್ ಲೈಕ್ ಜಾಬಲ್ಲಿ ಸಿಗೋ ಒಂದು ಸುಪ್ರೀಮ್ ಅತಿ ಅಮೂಲ್ಯವಾದ ಗೌರವ ಅಂತ ಅನ್ಸುತ್ತೆ. ನನಗೆ ಭಾಳ ಖುಷಿ ಆಯಿತು. ಅಪ್ಪು ಸರ್ ಹೇಳಿದರೆ ಅವ್ರು ಪ್ರೊಡಕ್ಷನ್ ಸಿನಿಮಾ ಮಾಡೋದಕ್ಕೆ ಖುಷಿ ಆಗುತ್ತೆ. ಅದಾದ 2-3 ವರ್ಷ ಬ್ಯಾಂಕ್ ಮಕ್ಕಳು ಬರುತ್ತೆ ಮಾತಾಡಿದ್ದಾರೆ ಅಂದ್ಕೊಂಡಿದ್ದೀನಿ. ಮುಂದಿನ ನಿಲ್ದಾಣ ಟ್ವೀಟ್ ಮಾಡ್ತಾರೆ ಟ್ರೈಲರ್ನ. ನಾನು ಯಾರು ರಿಕ್ವೆಸ್ಟೇ ಮಾಡಿಲ್ಲ. ಓ ಅಪ್ಪು ಸರ್ ಇನ್ನೂ ನೆನಪಿಟ್ಕೊಂಡಿದ್ದಾರೆ ನಮ್ಮ. ಅವಾಗ ಅವಾಗ ಅಪ್ಪು ಸರ್ ಜಿಮ್ ಹತ್ರ ಹೋಗ್ಬಿಟ್ಟು ನೋಡಿಕೊಂಡು ಹಾಗೆ ಒಂದು ಫೋಟೋ ತಗೊಂಡು ಹೋಗ್ತಾ ಇದ್ದೆ. ಪ್ಯಾಂಡಮಿಕ್ ಮುಗಿದ ಮೇಲೆ ರಾಧಾಕೃಷ್ಣ ಅವ್ರು ಫೋನ್ ಮಾಡಿ ಪಿ ಆರ್ ಕೆ ಪ್ರೊಡಕ್ಷನ್ ಸಿನಿಮಾ ಮಾಡ್ತೀರ ಅಂದ ತಕ್ಷಣ ಕತೆ ಗೀತೆ ಏನು ಬೇಡ ನಾನು ಆಲ್ರೆಡಿ ಸಿನಿಮಾ ಮಾಡ್ತಿದ್ದೀನಿ. ಆಮೇಲೆ ರಾಘವ ಅವರು ಸ್ಕ್ರಿಪ್ಟ್ ಕಳಿಸ್ತಾರೆ ಸ್ಕ್ರಿಪ್ಟ್ ಹೋಗ್ತೀನಿ ರಾಘವನ್ನ ಮೀಟ್ ಮಾಡ್ತೀನಿ ಸಿನಿಮಾ ಶುರು ಆಗುತ್ತೆ. ಅದೇನೋ ಕಾರಣದಿಂದ ಸಿನಿಮಾ ನಿಂತು ಹೋಗುತ್ತೆ. ಅವಾಗ ಸ್ವಲ್ಪ 6 ತಿಂಗಳು ಏನು ತಿಂಗಳು ಆದಮೇಲೆ ನಾನು ಇನ್ನೊಂದು ಸಿನಿಮಾ ಮಾಡ್ಕೊತೀನಿ. ಅವಾಗ ರಾಘವ ಅವರು ಇಲ್ಲ ಇವಾಗ ಪಿ ಆರ್ ಕೆಂದನೇ ಸಿನಿಮಾ ಮಾಡ್ತಿದ್ದಾರೆ ಮಾಡ್ತಿಲ್ಲ ಅಂತ ಕೇಳಿದಾಗ ಇಲ್ಲ ನಾನು ನಿಮ್ಮ ಸಿನಿಮಾ ಕೊಟ್ಟಿದ್ದೀನಿ ಮೀಸೆ ಬೇರೆ ಬಿಟ್ಟಿದ್ದೀನಿ ಎನ್ ಆರ್ ಐ ಕ್ಯಾರೆಕ್ಟರ್ ಇವರು ಮೀಸೆ ಬಿಟ್ಟು ಮಾಡೋ ಮೀಸೆ ಇಟ್ಕೊಂಡು ಮಾಡಲ ಅಂದರೆ ಮೀಸೆ ಎನ್ ಆರ್ ಐ ಎನ್ ಆರ್ ಐ ಯಾರು ಮೀಸೆ ಇಟ್ಕೊಳ್ಳ ತೆಗಿಲೇಬೇಕು ಅಂತ. ಸೊ ನನಗೆ ಆಪ್ಷನ್ ಏನಂದರೆ ಮೀಸೆ ಇಟ್ಕೊಂಡು ಆ ಸಿನಿಮಾ ಮಾಡಬೇಕು ಮೀಸೆ ತೆಗೆದು ಈ ಸಿನಿಮಾ ಮಾಡಬೇಕು ಅನ್ನೋವಾಗ ರಾಘವ್ ಫೋನ್ ಅವ್ರು ಹೇಳ್ತಾರೆ ಅಪ್ಪು ಸರ್ ಹೇಳ್ತಿದ್ರೆ ನೀವೇ ಮಾಡಬೇಕು ಅವ್ರನ್ನೇ ಕೇಳಿ ಅವ್ರನ್ನೇ ಒಪ್ಪಿಸಿ ಅಂತ ರಾಘವ್ ಹೇಳ್ತಾರೆ. ಅವಾಗ ನನಗೆ ಮೀಸೆ ಇಟ್ಕೊಳಕ್ಕೆ ಯಾವ ರೀಸನ್ ಇಲ್ಲ ಮೀಸೆ ತೆಗಿದ್ದೀನಿ ಎನ್ ಆರ್ ಐ ಅಲ್ಲ ಡಾಕ್ಟರ್ ಡಾಕ್ಟರ್ ಇಲ್ಲ ಕರೆಕ್ಟ್ ನಂಬೋದು
ಮೀಸತೆ ಇದ್ದೀನಿ ನಾನು ಪಾಪ ಅವ್ರಿಗೆ ಡಿಸಪಾಯಿಂಟ್ ಆಗುತ್ತೆ ಆ ಸಿನಿಮಾ ಅವರಿಗೆ ಸಿನಿಮಾ ನಿಂತು ಹೋಗುತ್ತೆ ಪಾಪ ಈಗ ಮೂಲಕ ಸಾರಿ ಕೇಳ್ತೀನಿ. ಅದಾದ್ಮೇಲೆ ಸಿನಿಮಾ ಜರ್ನಿ ಶುರು ಆಯ್ತು. ಸಿನಿಮಾದಲ್ಲೂ ನಮ್ಮ ಒಂದು ಎರಡು ಮೂರು ಎಕ್ಸ್ಪೀರಿಯನ್ಸ್ ತುಂಬ ರೋಮಾಂಚನ ಆಗಿದೆ. ಅಂದರೆ ಶೂಟಿಂಗ್ ಫಸ್ಟ್ ಡೇ ನಾವು ಮಧ್ಯಾಹ್ನ 2 ಗಂಟೆಗೆ ಶೂಟಿಂಗ್ ಶುರು ಆಯಿತು. ಆವಾಗ ನಮ್ಮ ಮೇಕಪ್ ಅಶೋಕ್ ಅವರಿಗೆ ಫೋನ್ ಬರುತ್ತೆ. ಫೋನ್ ತಗೊಂಡು ಅಶೋಕ್ ಹಾಂ ಬಸ್ ಹಾಂ ಬಸ್ ಹಾಂ ಬಸ್ ಹಾಂ ಬಸ್ ಅಂತ 2-3 ನಿಮಿಷ ಮಾತಾಡ್ತಾರೆ. ಕಾನ್ವರ್ಸೇಷನ್ ಏನಂತಂದ್ರೆ ಏನಾಗ್ತಿದೆ, ಯಾರು ಮೇಕಪ್ ಆಗ್ತಿದೆ, ಊಟ ಆಯ್ತಾ, ಇದ್ದದ್ದು ಅವ್ರು ಹೇಳ್ತಿದ್ದಾರೆ ಆಶಿಕ್ ಅವ್ರ ಮೇಕಪ್ ಆಯಿತು, ಇದು ಫ್ರೆಂಡ್ಸ್ ಅದು ಮಾಡ್ತಾ ಇದ್ದೀನಿ ಅಂತ ಇದ್ದದ್ದು ವಿಷಯ ಒಂದು 2-3 ನಿಮಿಷ ಮಾತಾಡ್ತಾರೆ. ನಾನು ಯಾರು ಅಪ್ಪು ಸರ್ ಅಂತ, ಅಪ್ಪು ಸರ್ ಫೋನ್ ಮಾಡಿ ವಿಚಾರಿಸಿದಾರ ಶೂಟಿಂಗ್ ಶುರು ಆಯ್ತಾ, ನನಗೆ ಅದು ರೆಸ್ಪಾನ್ಸಿಬಿಲಿಟಿ ಅಂದರೆ ಆ ಕ್ಷಣದಿಂದ ಏನಿಸುತ್ತೆ ಅಂದರೆ ಇಷ್ಟು ವರ್ಷ ಕಾದಿದ್ದೆ ಅನ್ನೋ ಥರ ಅಪ್ಪು ಸರ್ ಫ್ಯೂ ಥರ ಇದೆ ಜನರಿಗೆ. ಅದನ್ನು ಇನ್ಸಿಡೆಂಟ್ ಆಮೇಲೆ ಒಂದು ರೂಮ್ ಗೈಡೆನ್ಸ್ ಅಂತ ರೂಮ್ ಮಾಡಿರ್ತಾರೆ, ಒಂದು ಯಾವುದೊಂದು ತುಂಬ ಚೆನ್ನಾಗಿ ವ್ಯೂ ಇರೋ ರೂಮು, ಅಲ್ಲಿ ರೂಮಿಂದ ವಾಪಸ್ ಮನೆಗೆ ಬಂದರೆ ಅಶೋಕ್ ಹೇಳ್ತಾರೆ ನೀವು ಯಾವ ರೂಮಲ್ಲಿದ್ದೀರಾ, ಈ ನಂಬರ್ ತಾನೆ, ಅದು ಅಪ್ಪು ಸರ್ ಹೇಳಿದ್ರು, ಅಪ್ಪು ಸರ್ ನಿಮಗೆ ಕೊಡಬೇಕು ಅಂತ ಹೇಳಿದ್ದಾರೆ. ಈ ಚಿಕ್ಕ ಚಿಕ್ಕ ವಿಷಯಗಳು ನನಗೆ ಅಂದರೆ ತುಂಬ ಸಿನಿಮಾ ಮಾಡಿದ್ದೀನಿ, ತುಂಬ ಪ್ರೊಡಕ್ಷನ್ ಕೆಲಸ ಮಾಡಿದ್ದೀನಿ, ಬಟ್ ನಾವು ಅನುಭವಿಸುವ ಖುಷಿನ ಇವರು ಅನುಭವಿಸ್ಬೇಕು. ಆ ಒಂದು ಅಂದರೆ ಇದು ತುಂಬ ಚಿಕ್ಕದು ಬಟ್ ನನಗೆ ತುಂಬ ದೊಡ್ಡದು, ಯಾಕಂದರೆ ನಾನು ಮನಸ್ಸಲ್ಲಿ ಅಪ್ಪು ಸರ್ ಮಾತ್ರ ದೇವ್ರ ಥರ ನೋಡ್ತಿದ್ವಿ. ಸೊ ಈ ಥರ ನಮ್ಮನ್ನು ಫಸ್ಟ್ ಸ್ಕೆಡ್ಯೂಲ್ ಶೂಟಿಂಗ್ ಮಾಡುವ ಇನ್ನೊಂದು ಇನ್ಸಿಡೆಂಟ್ ಅಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಬಿರಿಯಾನಿ ಮಾತ್ರ ಸಿಗ್ತಾರೆ. ಏನಕ್ಕೆ ಬಿರಿಯಾನಿ ಕೇಳಿದ್ರೆ ಅಪ್ಪು ಸರ್ ಫುಟೇಜ್ ನೋಡಿದರೆ ಖುಷಿಗೆ ಬಿರಿಯಾನಿ ಜಾಸ್ತಿ. ಸೊ ಆ ಥರದ್ದು ತುಂಬ ಇನ್ಸಿಡೆಂಟ್ಗಳು ನನಗೆ ಭಾಳ ರೋಮಾಂಚನ ಮಾಡಿದೆ. ಜೊತೆಗೆ ಅಫ್ಕೋರ್ಸ್ ರಾಜ್ಕುಮಾರ್ ಅವರು ನಮ್ಮ ಹುಟ್ಟುದಾರಿನಿಂದ ನೋಡಿರೋ ಒಂದು ಮನೆಯ ಮೆಂಬರ್ ಥರ ಪ್ರೊಡಕ್ಷನ್ ಕೂಡ ನನಗೆ ಒಂಥರ ಮನೆ ಅಂತ ಒಂದು ಮನೆಯ ಕೆಲಸ ಅಷ್ಟು ಜವಾಬ್ದಾರಿ ಮಾಡಿದ್ದೀನಿ, ಮುಂದೆ ಕೂಡ ಅವಕಾಶ ಸಿಕ್ಕಿ ಮಾಡಿದ್ದೀನಿ. ಸೊ ನನಗೆ ತುಂಬ ಎಕ್ಸೈಟ್ ಮಾಡಿದ್ದು. ಸಿಂಪಲಾಗಿ ಏನು ಹೇಳಕ್ಕೆ ಬಂದೆ ಅಂದರೆ ಇರೋ ಕಾರಣ ತುಂಬ ಎಕ್ಸೈಟ್ ಮಾಡಿದ್ದು ಇಲ್ಲಿ ಆರ್ ಕೆ ಪ್ರೊಡಕ್ಷನ್ ಅಪ್ಪು ಸರ್ ಅಶ್ವಿನಿ ಮ್ಯಾಮ್ ನನ್ನನ್ನು ತುಂಬ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ, ಅಂದರೆ ತುಂಬ ಚೆನ್ನಾಗಿ ಒಂದು ರೆಸ್ಪೆಕ್ಟ್ ಕೊಟ್ಟರು, ಒಂದೊಳ್ಳೆ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಅಗೇನ್ ಥ್ಯಾಂಕ್ ಯು ಮ್ಯಾಮ್ ಫಾರ್ ಎವ್ರಿಥಿಂಗ್. ಡೈರೆಕ್ಟರ್ಗಳು ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್, ಅವ್ರ ಬಗ್ಗೆ ನಾನೇನು ಹೇಳೋಕ್ಕಾಗಲ್ಲ. ಅಫ್ಕೋರ್ಸ್ ನಾನು ಶಿವಮೊಗ್ಗ ಸ್ಮಾಲ್ ಟೌನ್, ಎನ್ ಆರ್ ಐ ಡಾಕ್ಟರ್ ಅಂದಾಗ ಇಟ್ ಈಸ್ ಸ್ವಲ್ಪ ಕಷ್ಟ ನನಗೆ ಕ್ಯಾರೆಕ್ಟರ್ ನಾನು ಇದ್ದಾರೆ. ನಾನು ಕೇಳ್ತಾ ಇದ್ದೆ ಅದಕ್ಕೆ ಕಾನ್ಫಿಡೆಂಟ್ ನಾನು ಮಾಡ್ತೀನಿ ಮಾಡಿಸ್ತೀರಾ ನಿಮ್ಗೆ ಕೇಳಿದ್ದೆ ಅಂತ. ಏ ಹೇಳ್ತಾರೆ ಸೂಪರ್. ಅವರು ರಾಜ್ ನನಗೆ ಪ್ರಶಾಂತ್ ರಾಜ್ ಅವರು ಸ್ಲ್ಯಾಂಗ್ ಬರಬೇಕು, ಎನ್ ಆರ್ ಐ ಹೆಂಗೆ ಮಾತಾಡ್ತಾರೆ ಪದಗಳು ಉಚ್ಚಾರಣೆ ಎಲ್ಲ ಬಾಡಿ ಲ್ಯಾಂಗ್ವೇಜ್ ಎಲ್ಲ ರಾಘವರ ಪ್ಲೈನ್ಲಿ ಸೆಟ್ಗೆ ಹೋಗ್ತಾ ಇದ್ದೆ. ನನಗೆ ಟ್ರೈಲರ್ ನೋಡಿದಾಗ ಯಾರು ಇವ್ರು ಸೋ ಇಂಟೆಲಿಜೆಂಟ್ ಅಂತ ಗೊತ್ತಿಲ್ಲ ಅಂದರೆ ಅದನ್ನು ಆ ಕ್ಯಾರೆಕ್ಟರ್ನ ಚೆನ್ನಾಗಿ ಮೋಲ್ಡ್ ಮಾಡಿದ್ದಾರೆ. ಆ್ಯಂಡ್ ಥ್ಯಾಂಕ್ಸ್ ಟು ಪ್ರಶಾಂತ್ ರಾಜ್ ರಾಘವರಿಗೆ. ಆಶಿಕ್ ಅವ್ರ ಜೊತೆ ವರ್ಕ್ ಮಾಡಿದ್ದು ಒಂದು ಸರ್ ಗ್ರೇಟ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಗುಡ್ ಆಪರ್ಚುನಿಟಿ ನನಗೆ. ಯಾಕಂದರೆ ಅವರು ಅವರಿಗಿರೋ ಒಂದು ಎಕ್ಸ್ಪೀರಿಯನ್ಸು ಇವಾಗ ತುಂಬ ಅವ್ರು ತುಂಬ ಮಾತಾಡ್ ಕಡಿಮೆ, ಅವ್ರು ಮಾತಾಡ್ದಾಗಲೇ ಏನು ಸ್ವಲ್ಪ ಮಾತಾಡಲಿಕ್ಕೆ ಕೇಳಿಸ್ಕೊಳ್ಳೋಣ ಅನಿಸ್ತಿತ್ತು. ತುಂಬ ವರ್ಕೌಟ್ ಬಗ್ಗೆ ಮಾತಾಡ್ತಾರೆ, ತುಂಬ ಪಾಸಿಟಿವ್, ವೆರಿ ಪಾಸಿಟಿವ್. ನಂದು ಅವ್ರದ್ದು 2ನೇ ಸಿನಿಮಾ ಆ್ಯಕ್ಚುಲಿ, ಒಂದು ರಂಗಮಂದಿರ ಅಂತ ಒಂದು ಸಿನಿಮಾ ಮಾಡಿದ್ವಿ. ರಂಗಮಂದಿರದಲ್ಲಿ ಅವ್ರು ಇನ್ನೂ ಅವಾಗಿನ್ನೂ ಎಂಟ್ರಿ ಒಂದೇ ಕ್ಯಾರಮಲ್ ಅಕ್ಕಪಕ್ಕ ಕೂತಿರ್ತಿದ್ವಿ. ಅವ್ರು ತುಂಬ ತಮಾಷೆ ಮಾತಾಡ್ತಿರ್ಬೇಕಾದ್ರೆ ಒಂದ್ ಒಬ್ಬರಿಗೆ ಒಬ್ಬರಿಗೆ ನಡ್ಕೊಂಡಿದ್ದೆ. ಬಟ್ ನಾವು ಶೀ ಟ್ರಾನ್ಸ್ಫಾರ್ಮ್ಡ್ ವೆರಿ ಮೆಚೂರ್ಡ್ ವೆರಿ ಪ್ರೊಫೆಷನಲ್ ಆ್ಯಕ್ಟ್ರೆಸ್. ಇಟ್ಸ್ ಎ ಗ್ರೇಟ್ ಅಪರ್ಚುನಿಟಿ ಟು ವರ್ಕ್ ವಿತ್ ಯು. ಥ್ಯಾಂಕ್ ಯು ಎಲ್ಲರಿಗೂ, ರವಿ ಆಗಿರ್ಬೋದು ಆ್ಯಂಡ್ ಪುನೀತ್ ಆಗಿರ್ಬೋದು. ಪುನೀತ್ ಅವರದ್ದು ಅವ್ರು ಮಾತಾಡೋಕ್ಕೆ ಬರೋದು ಬಾಯ್ಬಿಟ್ಟರ್ ಪಂಚೆ ಬೆಕ್ತಾಯಿರ್ತಿದ್ವಿ. ಗುಡ್ ಎಕ್ಸ್ಪೀರಿಯನ್ಸ್. ಕತೆ ಬಗ್ಗೆ ತುಂಬ ಅದ್ಭುತವಾಗಿ ಒಂದು ಸೈನ್ಸ್ ಫಿಕ್ಷನ್ ಅನ್ಬೇಕು ಅಥವಾ ಮೆಡಿಕಲ್ ಥ್ರಿಲ್ಲರ್ ಅನ್ಬೇಕು, ಟ್ರಯಾಂಗಲ್ ಸ್ಟೋರಿ ಅನ್ಬೇಕು, ಎಲ್ಲ ಎಲಿಮೆಂಟ್ ಇರೋ ಈಗಿನ ಸನ್ನಿವೇಶಕ್ಕೆ ಈಗಿನ ಜನ್ರೇಷನ್ಗೆ ತುಂಬ ಸೂಕ್ತವಾದ ತುಂಬ ಎಂಟರ್ಟೈನಿಂಗ್ ಆಗಿರುವ ಬೇರೆ ಭಾಷೆಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಕನ್ನಡದ ಅದ್ಭುತವಾದ ಒಂದು ಸಬ್ಜೆಕ್ಟ್ ಅಂತ ಅದನ್ನು ಒಂದು ಅದ್ಭುತವಾದ ಸಿನಿಮಾ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.